ಇಡೀ ರಾಷ್ಟ್ರವನ್ನು ಕಟ್ಟಿದಂಥ ಒಬ್ಬ ಧೀಮಂತ ಪುರುಷ ಚಾಣಕ್ಯ ಕಟ್ಟಿದರು. ಚಂದ್ರಗುಪ್ತನ ಮೌರ್ಯನ ಕೀರ್ತಿ ಎಲ್ಲ ಕಡೆ ಹಬ್ಬಿಬಿಡ್ತಂತೆ, ತುಂಬ ಹಬ್ಬಿಡ್ತು. ಬಹಳ ಪರಾಕ್ರಮಶಾಲಿಯಾದಂಥ ರಾಜ ಅಂತ ಹೇಳಿ ಒಂದು ಸಲ ಚೀನಾ ದೇಶದ ಯಾವನೊಬ್ಬ ವ್ಯಕ್ತಿ ಬರ್ತಾನೆ, ಪ್ರವಾಸಿ ಬರ್ತಾನೆ, ಬಂದು ಚಂದ್ರಗುಪ್ತ ಮೌರ್ಯನ ಭೇಟಿಯಾಗಬೇಕು ಅಂತ ಹೇಳಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿಯಾಗ್ತಾನೆ. ಅಲ್ಲಿ ಹೋದಾಗ ಅವನು ರಾಜ ವೈಭವ ನೋಡಿ ದಂಗು ಬಡಿದು ಹೋಗ್ತಾನವನು. ಏನು ರಾಜ ಭೋಗ ಅದು, ಏನು ಅಲಂಕಾರ, ಅರಮನೆ ಏನು ಅದ್ಭುತ ಅದು ಅಂತ ಹೋಗಿ ಚಂದ್ರಗುಪ್ತನ ಹತ್ರ ಮಾತಾಡ್ತಾನೆ. ಮಾತಾಡಿದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿರ್ಬೋದು, ಅದರೊಳಗೆ ಒಂದು 8-10 ಸಲ ನನ್ನ ಗುರುಗಳು ನನ್ನ ಗುರುಗಳು ಚಾಣಕ್ಯರು ಅಂತ ಮಾತಾಡ್ತಾನೆ ಚಂದ್ರಗುಪ್ತ. ಅವನು ಚೈನೀ ಪ್ರವಾಸಿ ಅಂತಾನೆ, ಅಷ್ಟು ಗುರುಗಳ ಬಗ್ಗೆ ಗೌರವ ಇದೆ ಇವನು. ಚಕ್ರವರ್ತಿ ನೋಡಿದರೆ ಅದು ಪ್ರತಿಯೊಂದು ಮಾತಿಗೆ ನನ್ನ ಗುರುಗಳು ನನ್ನ ಗುರುಗಳು ಅಂತ ಹೇಳ್ತಾರೆ, ನನ್ನ ನಿರ್ಮಾಪಕರು ನನ್ನ ಮಾಡಿದವರು ಅವರು ಅಂತ ಹೇಳ್ತಾನೆ. ಹಾಗಾದ್ರೆ ಅವನು ಚಾಣಕ್ಯ ಹೇಗಿದ್ದಿರ್ಬೇಕು, ಅವನು ನೋಡಬೇಕಲ್ಲ ಇಂಟರ್ವ್ಯೂ ಮಾಡಬೇಕು ಅಂತ. ಆ ಚಂದ್ರಗುಪ್ತನ ಮೌರ್ಯನ ಸಂದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ಇವರು ಗುರುಗಳಿದ್ದಾರಲ್ಲ ಚಾಣಕ್ಯರು, ಅವ್ರ ಅರಮನೆ ಎಲ್ಲಿದೆ ಅಂತ ಕೇಳ್ತಾನೆ. ಅವ್ರ ಅರಮನೆ ಏನಿಲ್ಲ ಅಂತ ಹೇಳ್ತಾರೆ ಅವರು, ಈ ಮುಂದೆ ಊರು ಹೊರಗೆ ಹೋದರೆ ಅಲ್ಲೊಂದು ಆಶ್ರಮ ಇದೆ, ಆಶ್ರಮದಲ್ಲಿರ್ತಾರೆ ಅಂತ. ಅವನು ಪ್ರವಾಸಿ ಅಲ್ಲಿ ಹೋದ, ಅಲ್ಲಿ ಪ್ರವಾಸಿ ಹೋದರೆ ಒಂದು ತೋಟ ಇದ್ದಂಗೆ ಇದೆ, ಅಲ್ಲಿ ಒಳಗೆ ಹೋದರು ಆಶ್ರಮದಲ್ಲಿ ಏನೇನೇ ಇಲ್ಲ, ಅಲ್ಲಿ ಶ್ರೀಮಂತಿಕೆ ಒಂದು ಲಕ್ಷಣ ಕೂಡ ಇಲ್ಲ. ಅಲ್ಲೆಲ್ಲ ಗುಡಿಸ್ಲು ಕಾಣುತ್ತವೆ, ಅಲ್ಲೊಂದು ಇಲ್ಲೊಂದು ಗುಡಿಸ್ಲು ಕಾಣಿಸ್ತದೆ. ಒಂದು ಮರದ ಕೆಳಗೆ ಒಂದು ಪಂಚೆ ಉಟ್ಕೊಂಡು ಬ್ರಾಹ್ಮಣ ಕೂತಿದ್ದಾನೆ, ಏನು ಪುಸ್ತಕ ಓದ್ತಾ ಕೂತಿದ್ದಾನೆ. ಈತ ಹೋಗಿ ಕೇಳಿದಂತೆ, ಏನಪ್ಪ ಇಲ್ಲಿ ಚಂದ್ರಗುಪ್ತ ಮಹಾರಾಜರ ಗುರುಗಳಾದಂಥ ಚಾಣಕ್ಯರು ಇರ್ತಾರಂತೆ, ಎಲ್ಲಿರ್ತಾರೆ ಅವರು ಅಂತ. ನಾನೇ ಚಾಣಕ್ಯ, ಕೂತ್ಕೋ ಅಂದ ಅವನು. ಮುಂದೆ ಕೂಡಿಸಿದ ಇವನಿಗೆ ಆಶ್ಚರ್ಯ ಆಯಿತು, ಚಂದ್ರಗುಪ್ತನ ಭೋಗ ಸಾಮ್ರಾಜ್ಯ ಎಲ್ಲಿ, ಎಂಥ ಅದ್ಭುತವಾದಂಥ ಶ್ರೀಮಂತಿಕೆ ಇದೆ, ಅವನು ನಿರ್ಮಾಣ ಮಾಡಿದಂಥ ಗುರುಗಳಿಗೆ ಹೀಗಿದ್ದಾರಾ. ಅವನಿಗೇನು ಅನ್ನಿಸ್ತು ಒಂದು ಸೆಕೆಂಡ್ ಅಂದರೆ, ಬಹುಶಃ ರಾಜ ಇವನಿಗೆ ಬರೀ ಮಾತಾಡ್ತಾನೆ, ಏನೂ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಅಂದ್ಕೊಂಡಿರ್ಬೇಕು ಅವನು. ಅವನು ಕೇಳಿದಂತೆ, ನೀವು ಹೆಂಗಿದ್ದೀರಿ, ನಿಮ್ಮ ಶಿಷ್ಯ ಭರ್ಜರಿ ಆಗಿದ್ದಾನಲ್ಲ, ಏನು ಕಾರಣ ಅಂತ. ಅವ್ರು ಹೇಳಿದ್ರಂತೆ, ನಾನು ಹೀಗಿರೋದ್ರಿಂದ ರಾಜ ಕೈಯಲ್ಲಿದ್ದಾನೆ ಅಂತ. ಎಷ್ಟು ಚಂದದ ಮಾತದು. ನಾನು ಶ್ರೀಮಂತಿಕೆಗೋಸ್ಕರ ಒಂದು ಸಲ ಕೈ ಚಾಚಿದರೆ ನನ್ನ ಗುರುತ್ವ ಕಳ್ಕೊಂಬಿಡ್ತಿದ್ದೆ. ನಾನು ಯಾವುದೇ ಕಾರಣಕ್ಕೂ ಅವನು ನಾನು ಮಾಡಿದ್ದು ಅಂತ ಅನ್ನೋದರಿಂದ ಯಾವುದೇ ಒಂದು ಸವಲತ್ತನ್ನಾಗಲಿ ಅವನಿಂದ ಕನಿಕರವನ್ನಾಗಲಿ ಯಾವ ಅಪೇಕ್ಷೆನೂ ನಾನು ಮಾಡೋದಿಲ್ಲ. ನಾನು ಹೀಗಿರೋದ್ರಿಂದ ಅವನು ಹಾಗೆ ಸರಿಯಾಗಿದ್ದಾನೆ. ಇದು ಬಹಳ ಮುಖ್ಯ, ಇದು ಗುರುಗಳು ಹೇಗಿರಬೇಕು ಅಂತ. ಗುರುಗಳು ಹೋಗ್ಬಿಟ್ಟು ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀರಾ ಅಂತ ನಾನು ಯಾವಾಗಲೂ ಒಂದು ಕಡೆ ಬರೆದಿದ್ದೆ. ನಾಲಿಗೆಗೂ ಕೈಗೂ ಬಹಳ ಸಂಬಂಧ ಇದೆ, ನಾಲಿಗೆಗೂ ಕೈಗೂ ತುಂಬ ಸಂಬಂಧ ಇದೆ. ಒಂದು ಸಲ ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗ್ಬಿಡುತ್ತೆ. ವಿಚಿತ್ರ ನೋಡಿ ಹೇಗಿದೆ ಅದು. ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗುತ್ತೆ. ನಿಮಗೇನೋ ಹೇಳಬೇಕು ಅಂತಿರುತ್ತೆ, ಒಂದು ಸಲ ಕೈ ಚಾಚಿ ಅವ್ರ ಕಡೆಯಿಂದ ಸಲಹೆ ಸಹಾಯ ಪಡ್ಕೊಂಡ್ರು ನಾಲಿಗೆ ಟೀಕೆ ಮಾಡೋ ಶಕ್ತಿಯನ್ನು ಕಳ್ಕೊಂಬಿಡುತ್ತೆ, ಉಳ್ಕೊಳ್ಳೋದಿಲ್ಲ. ಅದಕ್ಕೆ ನಾಲಿಗೆಗೂ ಕೈಗೂ ತುಂಬ ಹತ್ತಿರ ಇದೆ ಅಂತ. ಅದನ್ನು ಚಾಣಕ್ಯ ಹೇಳ್ತಾನೆ, ನಾನು ಹೀಗಿರೋದ್ರಿಂದ ಚಂದ್ರಗುಪ್ತ ಮೌರ್ಯನ ನನ್ನ ನಿಗ್ರಹಿಸಬಲ್ಲೆ ಅಂತ. ತನಗೆ ತಾನು ಕಲ್ಲಾಗಬಲ್ಲವನು, ಆದರೆ ಜಗತ್ತಿಗೆ ಬೆಲ್ಲಾಗಬಲ್ಲವನು ಚಾಣಕ್ಯ ಆಗಿದ್ದವನು. ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅಂತ. ಇನ್ನೊಂದು ಪದ್ಯ ಬಹಳ ಚೆನ್ನಾಗಿರುವಂಥದ್ದು, ಇದೇ ಭಾವನೆಯನ್ನು ಹೇಳುವಂಥದ್ದು. 805 ಸಾರ್ವಭೌಮನು ಸೃಷ್ಟಿಯೊಳಗದು ಓರ್ವನೇ ಕಾಣೋ. ಈ ಸೃಷ್ಟಿಯೊಳಗೆ ಸಾರ್ವಭೌಮನಾದವನು ಒಬ್ಬನೇ ಒಬ್ಬ. ಯಾರು ಅವನು? ಸರ್ವವನು ತನ್ನಾತ್ಮವೆಂದು ಬಗೆದವನು. ಎಲ್ಲರಲ್ಲೂ ತನ್ನ ಆತ್ಮ ಇದೆಯಲ್ಲ, ನನ್ನ ಆತ್ಮನು ಅದೇ ಆತ್ಮ ಅಂತಂದ ಬದುಕುವಂಥವನು ಅವನು ಮಾತ್ರ ಸಾರ್ವಭೌಮನಾದಂಥವನು. ಸಾರ್ವಭೌಮನು ಸೃಷ್ಟಿಯೊಳಗದು ಓರ್ವನೇ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವವನು. ನಿರ್ವಿಕಾರ ಅಂತರಂಗದಿ, ನಿರ್ವಿಕಾರವಾದಂಥ ಅಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ. ಎಲ್ಲರಿಗೂ ಸರ್ವ ಮಂಗಳಕಾರಿಯಾದಂಥವನವನು ಅಂತ. ಆ ಸನ್ಯಾಸಿಯಾದವ ಕೆಲಸ ತಪ್ಪಿಸೋದಿಲ್ಲ, ಸತತ ಹುಡುಕೊಂಡು ಮಾಡ್ತಾನೆ, ಮತ್ತು ಇನ್ನೊಂದು ಸನ್ಯಾಸಿ ಕೂಡ ಬೆಳೀತಾನೆ ಅಂತ. ಕ್ಷಣ ಕ್ಷಣಕ್ಕೂ ಕೂಡ ಸನ್ಯಾಸದಲ್ಲಿ ಕೂಡ ಕಲ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ, ಬೆಳೀತಾ ಹೋಗ್ತಾನೆ ಅವನು. ಅದಕ್ಕೊಂದು ಪದ್ಯ 794 ಮನಸ್ಸು ಬೆಳೆಯಲಿ ಭುಜಿಸಿ 100 ಅನುಭವವ. ಎಷ್ಟು ಸಮೃದ್ಧವಾದ ಮಾತು. ಮನಸ್ಸು ಬೆಳೆಯಲಿ ಭುಜಿಸಿ 100 ಅನುಭವವ. ಹೊನಲು ನೂರಿ ಬಾಳ ಕಡಲನುಬ್ಬಿಸಲಿ, ತನುಬಂಧ ಕಳಚಿ ಜೀವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ಇಲ್ಲಿ ಸೊರಗು ಕೊರಗು ದುಃಖ ಇಲ್ಲ, ಸಂಭ್ರಮ, ಎಲ್ಲದರಲ್ಲೂ ಸಂಭ್ರಮ ಇದೆ. ಸನ್ಯಾಸಿ ಜೀವನ ಕೂಡ ಸಂಭ್ರಮ ಆಗೋದು ಯಾವಾಗ ಅಂತ ಹೇಳ್ತಾರೆ, ಮನಸ್ಸು ಬೆಳೆಯಲಿ ಭುಜಿಸಿ 100 ಅನುಭವವ. ಬರೀ 100 ಅಲ್ಲ, 100 ಅನುಭವ.
ಇವತ್ತು ಯಾವುದಾದ್ರೂ ಒಂದು ವ್ಯಕ್ತಿ ಶಿಲ್ಪವಾಗಿ ನಿಂತಿದ್ದರೆ, ಕಣ್ಣಿಗೆ ಮಾದರಿಯಾಗಿ ನಿಂತಿದ್ದರೆ, ಆತನ ಜೀವನದಲ್ಲಿ ಬಂದಂಥ ಸಾವಿರಾರು ಅನುಭವಗಳೇ ಅವನನ್ನು ವ್ಯಕ್ತಿಯನ್ನಾಗಿ ಮಾಡಿದ್ದು. ಯಾವ ಅನುಭವ ಬೇಡ ಅಂದರೆ ಯಾವ ವ್ಯಕ್ತಿನೂ ಆಗ್ತಿರಲಿಲ್ಲ. ಬುದ್ಧ 29 ವರ್ಷ ಅರಮನೆಯಲ್ಲಿದ್ದಾಗ ತುಂಬ ಭೋಗದಲ್ಲಿದ್ದ. ಅಪ್ಪ ಏನು ಮಾಡಿದ, ಮಗನಿಗೆ ದುಃಖದ ಚೂರು ಕಾಣಿಸಬಾರ್ದು ಅಂತ ಹಾಗೆ ಕಾಪಾಡಿಕೊಂಡಿದ್ದ. ದುಃಖ ಕಾಣಿಸಿರಬಾರ್ದು, ನೋವು ಕಾಣಿಸಿರಬಾರ್ದು, ಸಾವು ಕಾಣಿಸಿರಬಾರ್ದು, ವಯಸ್ಸಾದವ್ರು ಕಾಣಿಸಿರಬಾರ್ದು ಅಂತ ಅಷ್ಟು ರಕ್ಷಣೆ ಮಾಡಿ ಕೂತಿದ್ದಲ್ಲ ಮಗನಿಗೆ, ಏನೇನು ಕಾಣಿಸ್ಬಾರ್ದು ಅಂತ. ಹಾಗಿದ್ದಾಗಲೇ ಶಾಕ್ ಆಯಿತು ಅವನಿಗೆ. ಅವನು ನಮ್ಮ ಹಾಗೆ ಬೆಳೆದಿದ್ದರೆ ಶಾಕ್ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ. ಒಂದೇ ಸಲ ಹೊರಗಡೆ ಹೋದಾಗ ವಯಸ್ಸಾದವ್ರು ನೋಡ್ದ, ಸಾವನ್ನು ನೋಡ್ದ, ಬಡತನ ನೋಡ್ದ, ಅಯ್ಯೋ ಹಿಂಗಿದೆ ಜಗತ್ತು, ನನಗೆ ಗೊತ್ತೇ ಇರಲಿಲ್ಲ ಹೆಂಗಿದೆ ಅಂತ. ಅನುಭವ ಆದಮೇಲೆ ಮುಂದೆ ಎಷ್ಟು ವರ್ಷ ಅನುಭವ ಆಗಬೇಕು ಬುದ್ಧನಿಗೆ? ಉಪವಾಸ ಮಾಡಿದ, ವನವಾಸ ಮಾಡಿದ, ದೇಹವನ್ನು ದಂಡಿಸಿದ, ಕೊನೆಗೊಂದ್ಸಲ ನದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕೊಚ್ಕೊಂಡು ಹೋಗ್ಬಿಟ್ಟ. ಪ್ರವಾಹ ಕೂಡ ಜಾಸ್ತಿ ಇಲ್ಲ, ಕೊಚ್ಕೊಂಡು ಹೋಗ್ಬಿಟ್ಟ. ಸತ್ತು ಹೋಗ್ತೇನೆ ಅನಿಸ್ಬಿಡ್ತು, ಕೈ ಚಾಚಿದಾಗ ಯಾವುದೋ ಗಿಡದ ಬೇರ್ ಸಿಕ್ತು. ನೇತಾಡ್ತಾ ಇರಬೇಕಾದ್ರೆ ಜೀವನ ವಿಚಾರ ಮಾಡಿದ್ದಂತೆ, ನಾನು ಏನು ಮಾಡಿದೆ ಇಷ್ಟು ವರ್ಷ? ಮೊದಲು ಇಷ್ಟು ವರ್ಷ ಭೋಗದಲ್ಲಿ ಕಳೆದೆ, ಏನೂ ಶಾಂತಿ ಸಿಗಲಿಲ್ಲ ಮನಸ್ಸಿಗೆ. ಆ ನಂತರ ದೇಹ ದಂಡಿಸಿದೆ, ಏನೇನು ಸಾಧ್ಯ ಇದೆಯೋ ಅದೆಲ್ಲ ಉಪವಾಸಗಳನ್ನು ವನವಾಸಗಳನ್ನೆಲ್ಲ ಮಾಡಿದೆ, ಆದರೂ ಶಾಂತಿ ಸಿಗ್ತಾ ಇಲ್ಲ ನನಗೆ, ಎಲ್ಲೋ ಏನೋ ತಪ್ಪಿಸ್ಕೊಂಡಿದ್ದೀನಿ ನಾನು ಅಂದ. ಆಗ ಹೊಳಿತವನಿಗೆ, ಮೊದಲು ಭೋಗ ಬೇಕು ಅಂತ ಆಸೆಪಟ್ಟೆ, ಈಗ ಭೋಗ ಬೇಡ ಅಂತ ಅದ್ರ ವಿರುದ್ಧವಾಗಿ ಕೆಲಸ ಮಾಡಿ ಅದು ಬೇಡ ಅಂತ ಮಾಡ್ತಾ ಇದ್ದೆ, ಅದು ಅಪೇಕ್ಷೆ ಮಾಡ್ತಾ ಇದ್ದೀನಿ. ಮುಕ್ತ ಆಗಬೇಕು ಅಂತ ಅಪೇಕ್ಷೆ. ಅವನಂದ, ಅದರದಾದರೂ ಅಪೇಕ್ಷೆ ಹಾಕ್ಬೇಕು, ಅದು ಬೇಡ ಅಂದ. ಇನ್ನು ಯಾವ ಅಪೇಕ್ಷೆನೂ ಬೇಡ ಅಂದಾಗ ಮೈ ಹಗರ ಅನ್ನಿಸ್ತಂತೆ, ಎತ್ಕೊಂಬಂದ. ಅದು ಹೇಳ್ತಾರೆ, ಬುದ್ಧ ಪೂರ್ಣಿಮೆ ದಿವಸ ಮರದ ಕೆಳಗೆ ಕೂತ್ಕೊಂಡ ಅಂತ ಹೇಳ್ತಾರೆ. ಆ ಮೊಟ್ಟ ಮೊದಲನಿಗೆ ಅವನಿಗೆ ಆಹಾರ ತಂದವಳು ಸುಜಾತ ಅನ್ನೋ ಹುಡುಗಿ. ಅದಕ್ಕೆ ಸುಜಾತ ಅನ್ನೋದು ಭಾಳ ದೊಡ್ಡ ಹೆಸರು ಬೌದ್ಧ ಧರ್ಮದಲ್ಲಿ. ಆಕೆ ಬಂದು ಹಾಲು ಕೊಡ್ತಾಳೆ ಅವನಿಗೆ ಬುದ್ಧ ಪೂರ್ಣಿಮೆ ದಿವಸ. ನೋಡ್ತಾಳೆ, ಕೂತಿದ್ದಾನೆ ಯಾವನು, ದೇವತೆಯಪ್ಪ ನೀನು ಅಂತ ಕೇಳ್ತಾಳೆ. ಮುಖದ ಮೇಲೆ ಸಂತೋಷ ಎಳೆದುಬಿಟ್ಟಿದೆ. ಆ ಎನ್ಲೈಟನ್ಮೆಂಟ್ ಅನುಭವ ಎಷ್ಟಾಗಿದೆ ಅವರಿಗೆ, ಒಂದಾದ್ಮೇಲೊಂದು ಅನುಭವ. ಅದಕ್ಕೆ ಹೇಳ್ತಾರೆ, ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರು ಅನುಭವವ, ಹೊನಲು ನೂರಿ ಬಾಳ ಕಡಲನ್ನು ಉಬ್ಬಿಸಲಿ. ಹೊನಲು ಬರಲಿ, ಪ್ರವಾಹ ಬರಲಿ, ಹರಿದು ಬರಲಿ, ಬೇಕಾದಷ್ಟು ಹರಿದು ಹರಿದು ಬಂದು ಈ ಬಾಳ ಪ್ರವಾಹ ಬಾಳ ಕಡಲನ್ನು ಉಬ್ಬಿಸಲಿ. ಬಾಳ ಕಡಲು ದೊಡ್ಡದಾಗಲಿ, ನೂರಾರು ಪ್ರವಾಹಗಳು ಬರಲಿ ನಮ್ಮ ಜೊತೆಗೆ. ತನು ಬಂಧ ಕಳಚಿ, ಇದು ಭಾಳ ಮುಖ್ಯ. ದೇಹದ ಬಂಧ ಕಳಚಬೇಕು, ದೇಹ ಪ್ರಜ್ಞೆ ಕಮ್ಮಿ ಆಗಬೇಕು. ಜೀವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ಯಾವಾಗ ಜೀವ ಅಖಂಡ ಚೇತನ, ಎಲ್ಲ ಅದು ಸರ್ವಭೂತಾತ್ಮ ಭೂತಾತ್ಮ ಅಲ್ಲಿಗೆ ಬರಬೇಕದು, ಸರ್ವರ ಆತ್ಮದಲ್ಲಿರುವಂಥ ಆತ್ಮ ನನ್ನದೇ ಅಂತ ಅಂದ್ಕೊಂಡು ಆ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿದ್ದಾಗ ಮಾತ್ರ ಆ ಸನ್ಯಾಸ ಅನ್ನುವಂಥದ್ದು ಸಾರ್ಥಕ ಆಗ್ತದೆ.